विक्रांत नन कॉल याक पिक मारतिल्ल एष्टोत्तिंद कॉल मारतिदीनि ಸುಳ್ಳು ಹೇಳೋವರೆಗೂ ಸರಿ ಆದ್ರೆ ಈಗ ಬೇರೆಯವ್ರ ಜೊತೆ ಮದುವೆನಾ? ಅದ್ ಹೇಗ್ ಮಾಡೋಕ್ ಸಾಧ್ಯ? ವಿಕ್ರಾಂತ್, ನಿನ್ ಹೆಂಡತಿ ನಾನು, ನಿನ್ನ ಪ್ರೀತಿಸ್ತಿದ್ದೀನಿ, ಹೀಗೆ ಬೇರೆಯವ್ರ ಜೊತೆ ಸಂಬಂಧ ಬೆಳೆಸೋಕ್ ಸಾಧ್ಯ ಇಲ್ಲ. ವಿಶಾಖಾ, ಯು ಲುಕ್ ಗಾರ್ಜಿಯಸ್. ಅರೆ ಯಾಕೆ ಸಿಟ್ಟಾಗಿದ್ಯಾ? ನಿನ್ ಮೇಕಪ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಪ್ಪ ಹಚ್ತೀನಿ, ಇಟ್ಸ್ ಪರ್ಫೆಕ್ಟ್ ನೌ. ಈಗ ಯಾರು ಕೆಟ್ಟ ದೃಷ್ಟಿನೂ ಬೀಳಲ್ಲ. ಅರೆ ನೀನ್ ಖುಷಿಯಾಗಿರ್ಬೇಕು, ವರ್ಷದ ಕೊನೆಯಲ್ಲಿ ನಿನ್ ಹೊಸ ಜೀವನ ಪ್ರಾರಂಭ ಆಗ್ತಿದೆ. ಬಾ ಕೆಳಗೆ, ಕೆಲವು ಗೆಸ್ಟ್ ಗಳನ್ನ ಕರೆದಿದ್ದೀನಿ, ಅವ್ರನ್ನ ಭೇಟಿ ಮಾಡಿದ್ರೆ ಖುಷಿ ಆಗತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ತಿದ್ದಾರೆ, ಅವ್ರ ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಐ ವಿಶ್ ನಿನ್ ಫ್ರೆಂಡ್ ಆ ಮಾನ್ಯಾಗೂ ಇದನ್ನೆಲ್ಲ ಹೇಳ್ಬಹುದಿತ್ತು. ಬಟ್ ಹೂ ಕೇರ್ಸ್ ಅಬೌಟ್ ಹರ್ ಹ್ಯಾಪಿನೆಸ್ ನ? ಅವ್ಳ ಖುಷಿ ಬಗ್ಗೆ ಯಾರಿಗ್ ಚಿಂತೆ ಇದೆ? ಬಾ ನನ್ ಜೊತೆ ಬಾ, ನಡೀರಿ. ಹೀಗಲ್ಲ, ಪ್ರೀತಿಯಿಂದ ಹೇಳು, ಯಾವಾಗ್ಲೂ ಹೇಳ್ತೀಯಲ್ವಾ ಹಾಗೆ. ನಡೀರಿ ಮಮ್ಮಿಯವರೇ, ನಡೀರಿ ಅತ್ತೆ ಅಮ್ಮ. ಸಿಟ್ ಮಾಡ್ಕೊಂಡ್ಬಿಟ್ಟೆ. ಸಿಟ್ ಮಾಡ್ಕೊಂಡಿದ್ ನೀನ್ ಒಬ್ನೇ ಅಲ್ಲ, ನಾವಿಬ್ರು ಸಿಟ್ ಮಾಡ್ಕೊಂಡು ಜಗಳ ಆಡೋ ನಾಟಕ ಆಡಿದ್ವಿ. ಈಗ ನಿನಗೆ ಈ ಕತೆ ಹೇಳೋದಕ್ಕಿಂತ ಜಗಳ ಮತ್ತೆ ಆಡಿ ತೋರಿಸ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಸಿಟ್ ಮಾಡ್ಕೋತಿದ್ದೀನಿ, ಕಾಣಿಸ್ತಿಲ್ವಾ ನಿಮ್ಗೆ? ಇದು ಅಯ್ಯೋ, ಎಲ್ಲ ಒಡೆದು ಹಾಕ್ತೀನಿ. ಅಯ್ಯೋ ನಿನ್ಕು, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಮಾನ್ಯ? ತಲೆ ಕೆಟ್ಟಿದ್ಯಾ ನಿಂಗೆ? ಹಾ, ತಲೆ ಕೆಟ್ಟಿದೆ ನಂಗೆ. ನೋಡ್ತೀರಾ ಎಷ್ಟು ಅಂತ? ಬಿಡಿ ಅದನ್ನ, ಹೇಳ್ತಿಲ್ವಾ? ಆಯ್ತು ಆಯ್ತು, ಬಿಡ್ತೀನಿ ಬಿಡ್ತೀನಿ. ಒಂದ್ ನಿಮಿಷ, ಒಂದ್ ನಿಮಿಷ. ಅಯ್ಯೋ ಒಂದ್ ನಿಮಿಷ ಮನೆ. ಏನ್ ನನ್ ಹೆಸರು ಹೇಳ್ಬೇಡಿ. ಎಲ್ರು ನನ್ ಕಡೆ ಬೆಟ್ ತೋರಿಸ್ತಿದ್ರೆ ನೀವು ತೋರಿಸಿದ್ರಿ. ಯಾವ ಖುಷಿಗೆ ನಿಮಗ್ ಗೊತ್ತಾ ಏನ್ ನಡೀತಿತ್ತು ಅಂತ ನೀವ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರ ನಾನ್ ಏನ್ ಮಾಡ್ದೆ ಅಂತ? ಇಲ್ಲ, ಎಲ್ರು ಏನೋ ಬಂದ್ ಹೇಳಿದ್ರು, ನೀವು ಕೇಳಿದ್ರಿ, ಒಪ್ಕೊಂಡ್ಬಿಟ್ರಿ ನಂದೇ ತಪ್ಪು ಅಂತ. ಯಾಕೆ ಎರಡ್ ಕ್ಷಣ ಕುತ್ಕೊಂಡ್ ನನ್ ಹತ್ರ ಕೇಳ್ಬೋದಿತ್ತು ಅಲ್ವಾ ಮಾನ್ಯ? ಏನಾಗಿದೆ, ಏನ್ ವಿಷಯ, ಯಾಕೆ ಎಲ್ರು ನಿನ್ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಏನೂ ಯೋಚನೆ ಮಾಡಿದೆ ಅನ್ಕೊಂಡ್ಬಿಟ್ರಿ ಅಲ್ವಾ ಮಾನ್ಯ ತಪ್ಪು ಮಾಡಿದಾಳೆ ಅಂತ? ಯಾಕೆ ಇಲ್ಲಿ ಯಾರಾದ್ರೂ ತಪ್ಪು ಮಾಡಿದಾರೆ ಅಂದ್ರೆ ಮಿಸ್ಟರ್ ಮನೀಶ್ ಸೈಗಲ್, ಅದ್ ನೀವು. ಯಾರಿಗಾದ್ರೂ ಶಿಕ್ಷೆ ಆಗ್ಬೇಕು ಅಂತಿದ್ರೆ ಅದು ನಿಮ್ಗೆ ಆಗ್ಬೇಕು. ತಪ್ಪು ಮಾಡೋದು ನೀವು, ಶಿಕ್ಷೆ ಅನುಭವಿಸೋ ನಾನಾ? ಯಾಕಂದ್ರೆ ನಾನು ಹೆಂಗ್ಸು ಅಂತ ಅಲ್ವಾ? ಇದ್ರಲ್ಲಿ ಗಂಡು ಹೆಣ್ಣು ಎಲ್ಲಿಂದ ಬಂತು ಮಾನ್ಯ? ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಇಲ್ಲ, ಯಾಕಂದ್ರೆ ಅರ್ಥ ಆಗಕ್ಕೆ ಮಾತ್ ಕೇಳ್ಬೇಕಾಗತ್ತಲ್ವಾ? ನೀವ್ ನನ್ ಮಾತ್ ಕೇಳಿದ್ರ? ಇಲ್ಲ, ಹಿಂದೆ ಮುಂದೆ ನೋಡದೆ ತೀರ್ಪು ಕೊಟ್ಬಿಟ್ರಿ. ನೀವ್ ಜಡ್ಜ್ ಅನ್ನೋದು ಮನೀಶ್ ಅವರೇ, ನಾನ್ ಇನ್ ಸಹಿಸ್ಕೊಳ್ಳೋದಿಲ್ಲ, ನಾನ್ ನಿಮ್ ಒಂದ್ ಮಾತನ್ನು ಕೇಳಲ್ಲ. ಸುಮ್ಮನದ ಯಾಕೇನು ಹೇಳ್ತಿಲ್ಲ?
ನಾನವತ್ ಕೂಡ ಹೀಗೆ ಹೇಳಿದ್ದೆ. ನೆನಪಿದ್ಯಾ ನಿಮ್ಗೆ? ನೀನ್ ಏನ್ ಹೇಳ್ಬೇಕು ಅಂತಿದ್ದೆ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನ್ ಸರಿ ಮಾಡ್ತೀನಿ. ಇದು ಕಿತ್ತೋಗಿದೆ. ಒನ್ ಸೆಕೆಂಡ್. ಇದನ್ನ ಹಾಕ್ಬಿಡಿ. ಮನೀಶ್ ಅವ್ರೆ, ಇದು ಹೀಗಾಯ್ತು. ಒಂದ್ ಪಿನ್ ಹಾಕಕ್ ಬರಲ್ವಾ? ಗಮನ ಇಟ್ಕೊಂಡು ಮಾಡಕ್ ಆಗಲ್ವಾ? ಮನ್ ಆದ್ರೆ ನಿಮ್ಮನ್ ಹೇಗ್ ಬದಲಾಯಿಸ್ಕೋತೀರಾ? ನೀವೆಂತ ಮನುಷ್ಯರು? ನೆನ್ಪಿನ ಶಕ್ತಿ ಹೊರಟೋದ್ರೆ ಎಲ್ಲ ಹೊರಟೋಗುತ್ತಾ? ನಿಮ್ಗೆ ಅನ್ಸ್ತಿರ್ಬೋದು ನೀವ್ ನನ್ ಜೊತೆ ಬೇಜವಾಬ್ದಾರಿಯಿಂದ ಇರ್ಬಹುದು ಅಂತ, ಆದ್ರೆ ಸಾಧ್ಯ ಇಲ್ಲ. ನೀವ್ ಏನೇ ಮರಿಬಹುದು, ನನ್ನ ಪ್ರೀತಿ ಮಾಡಿದ್ದು ಕಾಳಜಿ ಮಾಡಿದ್ದು ಮರೆಯೋಕ್ ಸಾಧ್ಯನೇ ಇಲ್ಲ. ಮನೀಷ್ ಅವ್ರೆ, ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿನೂ ನಿಮ್ಗೆ ನಿಮ್ಗೇನು ನೆನ್ಪಾಗ್ತಿಲ್ವಾ? ನಮ್ಮಿಬ್ರು ಪ್ರೀತಿ ಜೊತೆ ಕಳೆದಿರೋ ಕ್ಷಣಗಳು ನಿಮ್ಗೆ ಯಾವುದು ನೆನ್ಪಾಗ್ತಿಲ್ವಾ? ನಿಮ್ಗೊಂಚೂರು ನೆನ್ಪಿಲ್ಲ ನೀವ್ ನನ್ನ ಎಷ್ಟು ಇಷ್ಟ ಪಡ್ತಿದ್ರಿ ಅಂತ. ನನ್ ಮನ್ಸು ಒಪ್ತಿಲ್ಲ ನೀವ್ ನಮ್ ಪ್ರೀತಿನ ಮರ್ತಿರೋದು. ಹೀಗಾಗಕ್ ಸಾಧ್ಯ ಇಲ್ಲ ಮನೀಷ್. ನಿಜವಾಗ್ಲೂ ನಿಮ್ಗೇನು ನೆನ್ಪಿಲ್ವಾ? ಪ್ಲೀಸ್ ನನ್ಗೆ ಹೇಳಿ, ಪ್ಲೀಸ್ ನಿಮ್ಗೆಲ್ಲ ನೆನ್ಪಿದೆ ಅಂತ ಹೇಳಿ, ಪ್ಲೀಸ್ ಹೇಳಿ ಮನೀಷ್ ಅವ್ರೆ. ಯಾವುದು ನೆನ್ಪಾಗ್ತಿಲ್ವಾ ನಿಮ್ಗೆ? ಸರಿಯಾಗಿ ಹೇಳಿ ಮನೀಷ್. ಇದು ಯಾತಕ್ಕೆ ಸುಮಿಮ್ಮ? ನೀನ್ ಈ ಬಾಲ್ ಬಗ್ಗೆ ಯಾಕೆ ಯೋಚಿಸ್ತೀಯಾ? ನೀನ್ ಬಾಲ್ ಡಾನ್ಸ್ ಬಗ್ಗೆ ಯೋಚನೆ ಮಾಡು. ಬಟ್ ಸ್ಟಿಲ್ ಈ ಬಾಲ್ ಅಲ್ಲಿ ಏನೋ ಇರ್ಬೇಕಲ್ವಾ? ಇದರಲ್ಲಿ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಓಕೆ, ಐ ಹೋಪ್ ಈ ಸರ್ಪ್ರೈಸ್ ಅಲ್ಲಿ ಕ್ಯಾಂಡೀಸ್ ಇರಲ್ಲ. ಅಯ್ಯೋ ಆದಿ, ವೇಟ್ ಅಂಡ್ ವಾಚ್ ಬ್ರೋ. ಓಕೆ, ಸೀ ಯು. ನಿಜವಾಗ್ಲೂ ಈ ಬಾಲ್ ಅಲ್ಲಿ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ತುಂಬಾ ದೊಡ್ಡ ಶಾಕ್ ಆ ಮಾನ್ಯಕ್ಕೆ ಹೊಡೆಯೋದು. ಅವಳು ಗೊತ್ತಿಲ್ಲ ಅವಳು ಯಾರನ್ನ ಎದುರು ಹಾಕೊಂಡಿದ್ದಾಳೆ ಅಂತ. ಎಲ್ಲ ಕೆಲಸ ಆಗಿದ್ಯಾ? ಹಾಂ ಮಾ, ಎಲ್ಲ ಕೆಲಸ ಸರಿಯಾಗಿದೆ. ಒಂದು ಸಣ್ಣ ಕೆಲಸ ಬಾಕಿ ಇದೆ, ಅಲ್ಲಿ ಸ್ವಲ್ಪ ಜನಕ್ಕೆ ಪೇಮೆಂಟ್ ಮಾಡಿ ಬರ್ತೀನಿ. ಆ ಕೆಲಸನೂ ಆಗ್ತಿದೆ ನೋಡು. ಅವನ್ನ ಇಲ್ಲಿ ಕರ್ಕೊಂಬ. ತುಂಬಾನೇ ಗಲಾಟೆ ಇದೆ, ಇದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ಬೇಕು. ಬೇರೆ ಎಲ್ಲಾದ್ರೂ ಹೋಗೋಣ. ಐ ಥಿಂಕ್ ಯು ಆರ್ ರೈಟ್. ಇವನ್ನ ಹೊರಗೆ ಕರ್ಕೊಂಡು ಹೋಗೋಣ. ಕಮ್. ಯುವರಾಜ್, ನೀನ್ ಹೋಗಿ ಎಲ್ಲರ ಮೇಲೆ ಕಣ್ಣಿಡು. ನೀನ್ ಮರಿಬೇಡ ವಿಕ್ರಾಂತ್, ನನ್ನ ಕಣ್ಣು ನಿನ್ ಮೇಲೂ ಇದೆ ಅಂತ. ಬೇಕು ಅಂತ ಕಣ್ ತಪ್ಸೋ ಪ್ರಯತ್ನ ಮಾಡಿದ್ರೆ, ನನ್ನ ಆಟ ಹಾಳು ಮಾಡೋ ಪ್ರಯತ್ನ ಮಾಡಿದ್ರೆ